ನೋಡ್ರಿ, ಸಂವಿಧಾನವನ್ನ ಗಾಳಿಗೆ ತೂರಿ ತಮ್ಮ ಸ್ವಾರ್ಥಕ್ಕಾಗಿ ಕೋರ್ಟ್ ನಿರ್ಣಯವನ್ನ ಧಿಕ್ಕರಿಸಿ ತುರ್ತು ಪರಿಸ್ಥಿತಿ ಹೇರಿದಂತಹ ಕಾಂಗ್ರೆಸ್ ಇವತ್ತು ಸಂವಿಧಾನ ಬಗ್ಗೆ ಬುದ್ಧಿ ಹೇಳತ್ತದ. ಮೊದಲು ಸಂವಿಧಾನವನ್ನ ಗಾಳಿಗೆ ತೂರಿ ತಮಗೆ ಬೇಕಾಬಿಟ್ಟಿಯಾಗಿ ಉಪಯೋಗ ಮಾಡಿಕೊಂಡು ಸುಮಾರು 140,000 ಜನರನ್ನ ಜೈಲಿಗಟ್ಟಿ, ಸಾವಿರಾರು ಜನರ ಜೈಲಿನಲ್ಲಿ ಸಹಿಯುವಂಗೆ ಮಾಡಿ ಕಗ್ಗೊಲೆ ಮಾಡಿದಂತಹ ಹಿಟ್ಲರ್ ಶಾಹಿ ಸರ್ಕಾರ ಯಾವ ಇದ್ದಂತಂದ್ರೆ ಪಕ್ಷ ಇತ್ತಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಸಂವಿಧಾನ ಬಗ್ಗೆ ಅವ್ರು ಮಾತಾಡ್ತಾರೆ. ಹಿಂಗಾಗಿ ಮೊದಲು ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಅವರು ಕ್ಷಮಾ ಕೇಳಿ ಆಮೇಲೆ ಸಂವಿಧಾನ ಬಗ್ಗೆ ಮಾತಾಡಿ. ಏನು ಅವ್ರು ಎಮರ್ಜೆನ್ಸಿ ಹೇರಿದ್ರು ಅದ್ರ ಬಗ್ಗೆ ಮೊದಲು ಕ್ಷಮಾ ಕೇಳಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾರೆ. ಅಲ್ಲ, ಅವರು ಮೌನಿ ಬಾಬಾ, ಈಗ ಇವತ್ತು ಅಟ್ಟ ಮೌನಿ ಬಾಬಾ, ನಾಳಿಂದ ಮತ್ತೆ ಬೇರೆ ಮಾಡ್ತಾರೆ. ಅವ್ರಿಗೆ ಕುರ್ಚಿ ಸಿಕ್ಕದ ಹಿಂದೆ ಏನೇನು ಭಾಷಣ ಮಾಡಿದ್ರಲ್ಲ ಅವರು, ಇವತ್ತು ಅದೇ ಭಾಷಣ ಮಾಡ್ಬೇಕು ಮತ್ತೆ ಹೇಳ್ಬೇಕು ಅವ್ರು ರಾಹುಲ್ ಗಾಂಧಿ ಅವ್ರಿಗೆ ಕ್ಷಮಾ ಕೇಳ್ರಿ ಅಂತ ಹೇಳಿ. ಕೆಸ ಹೆಂಗೆ ಕೆಲವೊಂದು ಕಡೆ ಅನ್ಯಾಯ ಅತ್ಯಾಚಾರ ಆದಾಗ ಆ ರಾಷ್ಟ್ರ ಅಧ್ಯಕ್ಷರು ಅಲ್ಲಿ ಪ್ರಮುಖರು ಧರ್ಮಗುರುಗಳು ಕ್ಷಮಾ ಕೇಳಿದ್ದಾರೆ. ಈ ತುರ್ತು ಪರಿಸ್ಥಿತಿ ಏರಿದ್ದರಿಂದ ಇಡೀ ದೇಶನಾಗ ಆಗಿಂದ ಪರಿಸ್ಥಿತಿ ಏನೇನಾಗಿತ್ತು, 2 ಲಕ್ಷಾಂತರ ಜನರನ್ನ ಅರೆಸ್ಟ್ ಮಾಡಿ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ. ಇವತ್ತು ಅವ್ರು ನಡ್ತಾ ಇದ್ದಾರೆ, ಅವ್ರ ಕ್ಷಮೆ ಕೇಳುವಂತಹ ಬಗ್ಗೆ ದೇಶದ ಕ್ಷಮೆ ಕೇಳುವಂಥದ್ದು. ಅವ್ರು ನೋಡ್ರಿ, ನಾ ಈಗ ಅದನ್ನ ಒಂದು ಪ್ರಾಣಿಗೆ ಹೋಲಿಸಬಾರದು. ಅವರು ಪಾಣಿ ತೀರ ರಂಗ ಕೇಸ ಅಂದ್ರೆ ಮಿಲೇಜಸ ಅಂತ ಸಿದ್ದರಾಮಯ್ಯನವ್ರು, ಅವ್ರಿಗೇನು ಸ್ಟ್ಯಾಂಡ್ ಇಲ್ಲ. ಆ ಮದ್ದಿನ ಸಿದ್ದರಾಮಯ್ಯ ಉಳಿದಿಲ್ಲ, ಈಗೇನು 15 ವರ್ಷ ಹಿಂದಿದ್ರಲ್ಲ ಕಾಂಗ್ರೆಸ್ ಹೋದ ನಂತರ ಅವರು ಕಾಂಗ್ರೆಸ್ ಸಿದ್ದರಾಮಯ್ಯ ಆಗಿದೆ. ಹಿಂಗಾಗಿ ಮತ್ತೆ ಇವತ್ತು ಮಾತಾಡಲಿಲ್ಲ ಸಂವಿಧಾನ ಬಗ್ಗೆ. 77ರ ಬಗ್ಗೆ ಏನು ಕಾಂಗ್ರೆಸ್ ಅನ್ನ ನೀತಿಯನ್ನ ಖಂಡಿಸಿದ್ರು, ಇವತ್ತು ಮುಖ್ಯಮಂತ್ರಿ ಆಗಿ ಖಂಡಿಸಲಿ. ಇವತ್ತಿಂದ ಇವತ್ತ ನಾ ಅವ್ರಿಗೆ ಸಲ್ಯೂಟ್ ಹೊಡಿತು. ಬೆಳಗಾವಿ ಗ್ರಾಮಾಂತರ ಮತ್ತು ಮಹಾನಗರ ಜಿಲ್ಲೆ ವತಿಯಿಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಂದ ಕಾಂಗ್ರೆಸ್ ಪಾರ್ಟಿಯ ಆಫೀಸ್ಗೆ ಮುತ್ತಿಗೆ ಹಾಕಿ ಕರಾಳ ದಿನಾಚರಣೆ ನಾಳೆ ಆಚರಿಸುದು. ಅದಕ್ಕಿಂತ ಪೈಲ ಒಂದ್ ದಿವಸ ನಾವು ತುರ್ತು ಪರಿಸ್ಥಿತಿನಲ್ಲಿ ಸಂವಿಧಾನವನ್ನು ಬದಲಾಯಿಸಿ ಕರಾಳ ದಿನವನ್ನು ಆಚರಿಸುದು ದಿವಸ ತಂದದ್ದು ಯಾರಂದ್ರ ಕಾಂಗ್ರೆಸ್ ಸರ್ಕಾರ. ಆ ವಿರೋಧವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಕ್ಷಮೆ ಕೇಳಬೇಕು. ಯಾಕಂದ್ರೆ ಅವರು ಹೇಳೋದು ಕಾರಣ ಅಂದ್ರೆ ಭಾರತೀಯ ಜನತಾ ಪಾರ್ಟಿನವರು ಸಂವಿಧಾನ ಚೇಂಜ್ ಮಾಡ್ತೀರಂತ ಹೇಳ್ತಾರೆ.